ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇಂದು ಕೆಲ ಪತ್ರಿಕೆಗಳಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಜಾಹೀರಾತು ನೀಡಿದ್ದಾರೆ. ಅದರಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಫೋಟೋನೇ ಇಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ದೋಸ್ತಿ ಎಷ್ಟರ ಮಟ್ಟಿಗೆ ಇದೆ ಎಂದು. ಹೀಗಂತ ಹೇಳಿದ್ದು ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪುರ್ ಅವರು. ವಿಜಯಪುರ ನಗರದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅರುಣ್ ಶಾಪುರ್, ಇಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಜಂಟಿ ಪ್ರವಾಸ ಮಾಡುವ ಯೋಚನೆಯಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ನ ಕೆಲ ಮುಖಂಡರು ಜಂಟಿಯಾಗಿ ಉತ್ತರ ಕರ್ನಾಟಕಕ್ಕೆ ಬರುವುದೇ ಬೇಡ ಎಂದು ಹೇಳಿದ್ದಾರೆ. ಇಬ್ಬರು ಸೇರಿ ಜಂಟಿಯಾಗಿ ಬಂದರೆ ಮತ ಬರಲ್ಲ ಎಂಬುದು ಕಾಂಗ್ರೆಸ್ನವರ ಲೆಕ್ಕಾಚಾರವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಇಂದು ಜಿಲ್ಲೆಯಲ್ಲಿ ಜೆಡಿಎಸ್ನವರು ಗೆದ್ದಿದ್ದಾರೆ ಎಂಬುದು ಬಿಗುತ್ತಿದ್ದೀರಿ, ನಿಮಗೆ ಭ್ರಮ ನಿರೀಕ್ಷೆ ಆದಷ್ಟು ಬೇಗ ಆಗುತ್ತೆ. ಜೆಡಿಎಸ್ನವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಅವರ ಆ ಅತಿವಿಶ್ವಾಸಕ್ಕೆ ನನಗೆ ಸಂತೋಷವಾಗಿದೆ. ನೀವೇನು ಗೆದ್ದಿದ್ದೀರಿ ಅಂತ ಬೀಗ್ತಿದ್ದೀರಿ, ಜಿಗಜಿಣಿಗೆ ಅವರು ಏನು ಅಂತ ಬಹಳ ಲಘುವಾಗಿ ತೆಗೆದುಕೊಂಡಿದ್ದೀರಿ. ಆದಷ್ಟು ಬೇಗ ನಿಮಗೆ ಭ್ರಮ ನಿರಸನ ಆಗಲಿದೆ. ನಾವು ಎಡಗೈಯಲ್ಲಿ ರಮೇಶ್ ಜಿಗಜಿಣಿ ಹಾಗೂ ಬಲಗೈಯಲ್ಲಿ ನರೇಂದ್ರ ಮೋದಿ ಅವರ ಸಾಧನೆ ಹಿಡಿದು ಪ್ರಚಾರ ಮಾಡುತ್ತೇವೆ. ಮತ್ತೊಮ್ಮೆ ಜಿಲ್ಲೆಯಲ್ಲಿ ರಮೇಶ್ ಜಿಗಜಿಣಿ ಅವರು ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಎಡಗೈಯಲ್ಲಿ ರಮೇಶ್ ಜಿಗಜಿಣಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಹಿಡ್ಕೊಂಡಿದ್ದೀವಿ. ಬಲಗೈಯಲ್ಲಿ ಸನ್ಮಾನ್ಯ ನಮ್ಮ ನೇತಾರರು ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಸರ್ಕಾರದ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ಈ ಜಿಲ್ಲೆಯೊಳಗೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದ್ರೆ ಸನ್ಮಾನ್ಯ ರಮೇಶಣ್ಣ ಜಿಗಜಿಣಿಗೆ ಅವರ ಪತ್ರದ ಮೂಲಕ ಸಂಸದರಾಗಿ ಅವರು ಇನಿಷಿಯೇಟಿವ್ಸ್ ತಗೊಂಡಿದ್ರು ಅಂತ ಹೇಳಿ, ಅವರು ಪ್ರತಿಭೆಗರಾಗಿ ಕಾರ್ಯನಿರ್ವಹಿಸಿದ್ರು ಅಂತ ಹೇಳಿ ಇಲ್ಲಿಷ್ಟು ಯೋಜನೆ ಬರಲಿಕ್ಕೆ ಸಾಧ್ಯ ಆಗ್ಯವ. ಮಾಡಿರೋರು ಯಾರು? ಕೇಂದ್ರ ಸರ್ಕಾರದ ನಮ್ಮ ಹೆಮ್ಮೆಯ ನಾಯಕ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಆದ್ರೆ ಅದು ಸಾಕಾರಗೊಳ್ಳಿಕ್ ಕಾರಣ ಯಾರು? ಸನ್ಮಾನ್ಯ ರಮೇಶಣ್ಣ ಜಿಗಜಿಣಿಗೆ ಅವರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಇಂದು ಕೆಲ ಪತ್ರಿಕೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಜಾಹೀರಾತುಗಳನ್ನು ನೀಡಿದ್ದಾರೆ. ಅದರಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಫೋಟೋನೇ ಇಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ದೋಸ್ತಿ ಎಷ್ಟರ ಮಟ್ಟಿಗೆ ಸರಿ ಇದೆ ಎಂದು ವ್ಯಂಗ್ಯವಾಡಿದರು.